ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀನ್ ಹೇಳಿದಾಗೆ ಎಲ್ರೂ ಒಳ್ಳೆಯವನಾಗಿಯೇ ಇಟ್ಟೆ ಅಂತ ಅನ್ಕೊಂಡು, ಆಗ ಸಿಂಹ ಕೊಂದ್ರೆ ಪಾಪ ಬರುತ್ತೆ, ನಾನು ಒಳ್ಳೆಯವನು ಅಂತ ಸುಮ್ಮನಾಗುತ್ತೆ, ಹಾಗೂ ಕಚ್ಚಿದ್ರೆ ಒಂದ್ ಜೀವ ಹೋಗುತ್ತೆ ಅಂತ ಅದು ಸುಮ್ಮನೆ ಆಗುತ್ತೆ. ಇನ್ನು ನಿಮ್ಮಂತವರು ನಾವು ತಿಂದ್ರೆ ಬೇರೆಯವರಿಗೆ ಮಿಕ್ಕಲ್ಲ ಅಂತ ನೀವು ತಿನ್ನೋದನ್ನ ಬಿಟ್ಬಿಡ್ತೀರ. ಆಗ ಆಹಾರ ಇದ್ರೂ ತಿನ್ನೋರಿರಲ್ಲ, ಆಹಾರ ತಿಂದೆ ಜೀವರಾಶಿಗಳು ಸಾಯುತ್ತೆ, ಜೀವರಾಶಿಗಳು ಸತ್ತಾಗ ಪ್ರಕೃತಿ ಸಾಯುತ್ತೆ, ಪ್ರಕೃತಿ ಸತ್ತಾಗ ಜಗತ್ತೇ ನಿಲ್ಲುತ್ತೆ. ಶಿವಪ್ರಸಾದ್, ಇಲ್ಲಿ ನಾಯಕನಿಗೆ ಎಷ್ಟು ಬೆಲೆ ಇದೆಯೋ ಕಳನಾಯಕನಿಗೂ ಅಷ್ಟೇ ಬೆಲೆ ಇದೆ. ಹುಲ್ಲು ತಿನ್ನುವ ಪ್ರಾಣಿಗೆ ಎಷ್ಟು ಬೆಲೆ ಇದೆಯೋ ಕೊಂದು ತಿನ್ನುವ ಪ್ರಾಣಿಗೂ ಅಷ್ಟೇ ಬೆಲೆ ಇದೆ. ಮೋಸ ಹೋಗುವವನು ಮೋಸ ಮಾಡುವವನು ಇರಲೇಬೇಕು, ಇದ್ದೇ ಇರುತ್ತಾರೆ. ಆಗಲೇ ತಾನೆ ನಿಮ್ಮ ಪ್ರಪಂಚ ಮುಂದುವರಿಯಲು ಸಾಧ್ಯ. ಗೊತ್ತಾಯ್ತು ಭಗವಂತ, ಅರ್ಥ ಆಯ್ತು. ಪಾಪ ಸುನೀತಾ ಅಂತ ಹೆಣ್ಮಗಳಿಗೆ ಈ ತರ ಆಯ್ತಲ್ಲ ಅಂತ ಆ ನೋವಿಂದ ಹೀಗೆಲ್ಲ ಕೇಳಿದೆ. ಜಗತ್ತಿನಲ್ಲಿ ಅತ್ಯಂತ ಕಷ್ಟವಾದ ಸ್ಥಿತಿ ಯಾವುದು ಗೊತ್ತಾ? ಪರಿಸ್ಥಿತಿ ಅಲ್ವಾ ಭಗವಂತ? ಪರಿಸ್ಥಿತಿ ಅಲ್ಲ, ಮನಸ್ಥಿತಿ. ಏಕೆಂದರೆ ಎಲ್ಲಾ ರೀತಿಯ ಪರಿಸ್ಥಿತಿಯಲ್ಲೂ ಒಂದೇ ರೀತಿಯ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಬಹಳ ಕಷ್ಟ. ಮನಸ್ಸು ಅನ್ನೋದು ಆಕಾರ ಇಲ್ಲದ ಜೀವ, ಅದಕ್ಕೆ ರೆಕ್ಕೆ ಕೊಟ್ಟು ಆಕಾಶಕ್ಕೆ ಬಿಟ್ಟಾಗ ಹಕ್ಕಿಯಾಗುತ್ತೆ, ನೀರಿಗೆ ಬಿಟ್ಟಾಗ ಮೀನಾಗುತ್ತೆ, ಕಾಲು ಕೊಟ್ಟು ಹುಲ್ಲುಗಾವಲಿನಲ್ಲಿ ಬಿಟ್ಟಾಗ ಜಿಂಕೆಯಾಗುತ್ತೆ. ಆದರೆ ಸಂದರ್ಭಕ್ಕೆ, ಒತ್ತಡಕ್ಕೆ, ಒತ್ತಾಯದ ಬಲೆಗೆ ಮಣಿದು ತಲೆಯನ್ನು ಕೊಟ್ಟಾಗ ಮನಸ್ಸು ಕದಡಿ ಅರಳುವ ಮುನ್ನವೇ ಮುದುಡಿ ಹೋಗುತ್ತೆ. ಆಘಾತವೇ ಇದಕ್ಕೆಲ್ಲ ಮೂಲ ಕಾರಣ. ಆಘಾತಕ್ಕೆ ಕಾರಣ ಅಪೇಕ್ಷೆ, ಅಪೇಕ್ಷೆಗೆ ಕಾರಣ ಆಸೆ, ಆಸೆಯೇ ದುಃಖಕ್ಕೆ ಮೂಲ. ಹಾಗಾಗಿ ಆಘಾತ ಮತ್ತು ದುಃಖ ಮನಸ್ಸನ್ನು ಕದಡುವಿಕೆಯಲ್ಲಿ ಸಮಾನ ಪಾತ್ರಧಾರಿಗಳು. ಹಾಗೆಂದ ಮಾತ್ರಕ್ಕೆ ಆಸೆಯನ್ನು ಬಿಟ್ಟು ಬದುಕುವುದು ಸರಿಯಲ್ಲ. ಆಸೆ ಇರಬೇಕು, ಹೂವಿಗೆ ನೋವಾಗದಂತೆ ಜೇನು ಮಕರಂದ ಹೀರುವ ಹಾಗೆ. ಆಸೆ ಇರಬೇಕು, ಜೇನಿಗೆ ನೋವಾಗದಂತೆ ತುಪ್ಪ ಬಸಿಯುವ ಹಾಗೆ. ಆಸೆ ಇರಬೇಕು, ಅಪೇಕ್ಷೆಯನ್ನು ಮೀರದಂತೆ. ಆಸೆ ಇರಬೇಕು, ಕೈ ಮೀರಿದ ಕನಸುಗಳ ಕಾಣದಂತೆ. ವ್ಯಕ್ತಿಯ ಅಥವಾ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹ, ಅತಿಯಾಗಿ ಹಚ್ಚಿಕೊಳ್ಳುವುದು, ಅತಿಯಾಗಿ ನಂಬುವುದು, ಈ ಅತಿಯಾದವುಗಳೆಲ್ಲವೂ ಅಮೃತವನ್ನೇ ವಿಷ ಮಾಡುವಷ್ಟು ಘೋರವಾದವುಗಳು. ಸುನೀತಾ ತನ್ನ ಗಂಡನನ್ನು ಪ್ರೀತಿಸಿದ್ದು ಸರಿ, ಹಚ್ಚಿಕೊಂಡದ್ದು ಸರಿ, ಆದರೆ ಹುಚ್ಚಿಯಾಗುವಷ್ಟು ಹಚ್ಚಿಕೊಂಡಾಗ ಹೆಚ್ಚಿದ ಕನಸುಗಳೆಲ್ಲವೂ ಮುಚ್ಚಿಡಲಾಗದೆ ಬೆಚ್ಚಗಿದ್ದ ಭಾವಗಳೆಲ್ಲವೂ ನುಚ್ಚು ನೂರಾದಂತೆ ಭಾವಿಸಿ ಬಿಚ್ಚು ಮನಸ್ಸನ್ನು ಮುಚ್ಚಿಕೊಳ್ಳಬೇಕಾಯಿತು. ಇದರಲ್ಲಿ ತಪ್ಪು ಸುನೀತಾಳದ್ದು ಅಂತ ಹೇಳೋ ಬದಲು ಅವಳು ಹಚ್ಚಿಕೊಂಡ ಪ್ರೀತಿಯದ್ದು ಅಂತ ಹೇಳಬಹುದಲ್ವ ಶಿವಪ್ರಸಾದ್? ಹಾಗಾಗಿ ಯಾರನ್ನೇ ಆಗಲಿ ಅತಿಯಾಗಿ ಹಚ್ಚಿಕೊಳ್ಳೋದು ಸರಿಯಲ್ಲ. ಸೃಷ್ಟಿಯೇ ಆಗಿರಲಿ, ಸೃಷ್ಟಿಕರ್ತನೇ ಆಗಿರಲಿ, ನೀವು ಅತಿಯಾಗಿ ಹಚ್ಚಿಕೊಳ್ಳಬೇಕಾಗಿರುವುದು ನಿಮ್ಮನ್ನ, ನಿಮ್ಮ ತನವನ್ನ, ನಿಮ್ಮ ಅಂತರಾತ್ಮವನ್ನ. ಏಕೆಂದರೆ ಸೃಷ್ಟಿಗೆ ಮಿತಿಯೇ ಮೂಲ, ಅತಿಯಲ್ಲ. ಅತಿಯಾದ ಕಾಲ ಲಯವನ್ನು ಕಳೆದುಕೊಳ್ಳಬಹುದು, ಲಯ ಲಜ್ಜೆಯನ್ನು ಕಳೆದುಕೊಳ್ಳಬಹುದು, ಲಜ್ಜೆ ಹಾಕುವ ಹೆಜ್ಜೆಯನ್ನು ಕಳೆದುಕೊಳ್ಳಬಹುದು. ಬರುವಾಗ ಒಬ್ಬರೇ ಬಂದಿದ್ದೀರಿ, ಹೋಗುವಾಗಲೂ ಒಬ್ಬರೇ ಹೋಗುತ್ತೀರಿ. ಈ ಬಂದು ಹೋಗುವ ನಡುವೆ ಎಲ್ಲರನ್ನೂ ಪ್ರೀತಿಸಿ, ಆದರೆ ನಿಮ್ಮ ಪ್ರೀತಿ ಇನ್ನೊಬ್ಬರಿಗೆ ಜೀವಿಸುವ ಉತ್ಸಾಹವನ್ನು ನೀಡುವಂತಿರಬೇಕು. ಜೀವ ಹೋದ ಮೇಲೆ ನಿಮ್ಮ ಉತ್ಸಾಹ ಕರಗುವಂತಿರಬಾರದು. ಹಾಗೆಯೇ ನಡೆಯುವ ಎಷ್ಟೋ ಘಟನೆಗಳಲ್ಲಿ ಖುಷಿಯ ವಿಚಾರವನ್ನು ಒಪ್ಪಿಕೊಳ್ಳುವ ಹಾಗೆ ದುಃಖದ ಸಂಗತಿಗಳನ್ನು ಒಪ್ಪಿಕೊಳ್ಳುವಂತೆ ನಿಮ್ಮ ಮನಸ್ಥಿತಿಗಳನ್ನು ನೀವೇ ನೋಡಿಕೊಳ್ಳಬೇಕು. ಏಕೆಂದರೆ ನಿಮ್ಮ ಮನಸ್ಸಿಗೆ ನೀವೇ ಸಾರಥಿಗಳು. ಭಗವಂತಾ
ನನಗೆ ಎದುರು ಉತ್ತರ ಕೊಡ್ತೀಯೇನೋ ಏನಂತ ತಿಳ್ಕೊಂಡ್ಬಿಟ್ಟಿದ್ಯ ನಾನು ಮಗನೇ? ಇನ್ನೊಂದ್ಸರಿ ಕೆಲಸ ಬೇಕು ಅಂತ ಯಾರ ಕಳ್ಸಿದ್ರೆ ತುಳು ಸಾಯಿಸ್ಬಿಡ್ತೀನಿ. ಸರ್, ನಾನೇ ಸರ್ ಮಾಡಿದೆ? ಅವಳು ನಂಗೆ ಗೊತ್ತಿರೋ ಮಗಳು ಸರ್, ತಂಗಿ ಇದ್ದಂಗೆ. ಅದಕ್ಕೆ ಒಂದು ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ನಡು ರಸ್ತೆಯಲ್ಲಿ ಹೂತಾಕ್ಬಿಡ್ತಿದ್ದೆ. ಏನನ್ಕೊಂಡಿದ್ಯ ನೀನು? ಯಾರಿಗೆ ಕೆಲಸ ಕೊಡ್ಬೇಕು ಕೊಡಬಾರ್ದು ಅಂತ ನೀನ್ ಡಿಸೈಡ್ ಮಾಡ್ತೀಯಾ? ಆ ಹುಡುಗಿನ ನೋಡಿದ್ರೆ ಬರೀ ಕೆಲಸ ಮಾತ್ರ ಮಾಡ್ತೀನಿ ಅಂತಾಳೆ. ಅಂತವ್ರು ನನ್ನ ಹತ್ತಿರಕ್ಕೆ ಬಿಟ್ಕೊಳಲ್ಲ, ಗೊತ್ತಾ? ಕೆಲಸ ಮಾತ್ರ ಮಾಡ್ತಾಳ? ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಕು. ಇವನೇನು ಕೆಲಸ ಮಾತ್ರ ಮಾಡ್ತಾಳೆ ಅಂತಿದ್ದಾನೆ? ಎಸ್ ಎಲ್ ಸಿ ಓದಿರೋಳಿಗೆ ಡಿಗ್ರಿ ಓದಿರೋ ಕೆಲಸ ಕೊಟ್ಟು ಕೈ ತುಂಬಾ ಸಂಬಳ ಕೊಟ್ಟಿದ್ದೀನಿ. ಎಷ್ಟು ರಿಸ್ಕ್ ತಗೊಂಡಿದ್ದೀನಿ ಗೊತ್ತಾ? ನೋಡೋ, ಇದೆಲ್ಲ ಆಗಲ್ಲ. ನನಗೆ ಕೋಪರೇಟ್ ಮಾಡಿದಿರೋ ಅವಳನ್ನ ನಾನು ಕೆಲಸಕ್ಕೆ ತಗೊಳಲ್ಲ. ಇನ್ನೊಂದ್ಸರಿ ಅವಳೇನಾದ್ರು ಈ ಆಫೀಸ್ ಕಡೆ ತಿರುಗಿ ನೋಡಿದ್ರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಡೀಲಿಂಗ್ ರಾಜು, ಇಂಥ ಕೆಟ್ಟ ವ್ಯಕ್ತಿನ ಛೇ, ಅಧಿಕಾರ ಇದೆ ಅಂತ ಹೆಣ್ಮಕ್ಕಳನ್ನ ಹೇಗೆ ಬೇಕಾದ್ರೂ ಬಳಸ್ಕೊಳ್ತಾನ? ತಪ್ಪು, ಇದು ತಪ್ಪು. ಸರ್, ನಾವು ಬಡವರು ಸರ್. ನಮ್ಮಂತ ಎಷ್ಟೋ ಜನ ಒಂದು ಕೆಲಸ ಸಿಕ್ಕರೆ ಸಾಕು, ಸಾಲಗಳೆಲ್ಲ ತೀರಿಸಿ ಮಿಕ್ಕಿದ ದುಡ್ಡಲ್ಲಿ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡು ಯಾರ ಕಾಲಿಗೂ ಬೀಳದೆ ಬದುಕಬೇಕು ಅನ್ಕೊಂತೀವಿ ಸರ್. ಅಂತದ್ರಲ್ಲಿ ನೀವು ಒಂದು ಬಡ ಹುಡುಗಿ ಕೆಲಸ ಕೇಳ್ಕೊ ಬಂದ್ರೆ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ತಪ್ಪಲ್ಲ ಸರ್. ತಪ್ಪು ಸರಿ ಹೇಳಕ್ಕೆ ನೀನೇನ್ ಮೇಟ್ರೇನೋ ಅಯೋಗ್ಯ. ನಾನು ಕೆಲಸ ಕೊಡ್ಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂದ್ರೆ ಅವಳು ಇಲ್ಲಲ್ಲ ಯಾವ ಆಫೀಸಲ್ಲೂ ಕೆಲಸ ಮಾಡಬಾರ್ದು, ಆಗ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸ್ಬೇಕು. ಪವರ್ ಇರೋದು ನನ್ನ ಹತ್ರ, ನನ್ನನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅವ್ರಿಗೂ ನೆಮ್ಮದಿ. ಅಕಸ್ಮಾತ್ ನನ್ನ ನೆಮ್ಮದಿ ಕೆಡ್ತೋ ಅವ್ರ ನೆಮ್ಮದಿನ ತಿಂದಾಕ್ಬಿಡ್ತೀನಿ. ಶಾರ್, ತಪ್ಪಾಯ್ತು ಸರ್. ಅವ್ರಿಗೆ ನನ್ನ ಮಾತ್ರ ಕೆಲ್ಸಕ್ಕೆ ಕಳಿಸಿದ್ದೆ ನನ್ನ ತಪ್ಪು. ತಪ್ಪಾಯ್ತು ಸರ್. ಏಯ್, ತಪ್ಪು ಇಲ್ಲಾಗಿಲ್ಲ. ನಾನು ಅವಳು ಕೆಲಸ ಕೊಡ್ಲಿಲ್ಲ ಅಂತ ಎಲ್ಲರ ಹತ್ರನು ಡೀಲಿಂಗ್ ರಾಜ್ ಸರಿ ಇಲ್ಲ, ಹೆಣ್ಮಕ್ಳ ಹತ್ರ ಬೇರೆ ರಾತ್ರಿನ ನಡ್ಕೋತಾನೆ ಅಂತ ಅನ್ಬಿಟ್ಟು ಇವರೆಲ್ಲ ಪ್ರಚಾರ ಮಾಡ್ಕೊಂಡ್ ಬಂದಿದ್ಯಾ? ಇದ್ದಾನೆ ಏನ್ ಅನ್ಯಾಯ ಭಗವಂತ? ತುಂಬಿದೆ ಪಾಪದ ಕೊಡವೆ ಎಲ್ಲ ತುಂಬಿ ತುಳುಕ್ತಾ ಇದೆ. ರೀ ಸ್ವಾಮಿ, ತುಂಬಿದ ಕೊಡ ತುಳುಕಲ್ಲ ಅಂತ ದೊಡ್ಡವ್ರು ಹೇಳಿದ್ರಿ. ಪಾಪದ ಕೊಡ ತುಂಬೋವರೆಗೂ ತುಳುಕೋದಿಲ್ಲ, ತುಂಬಿದ ಮೇಲೆ ತುಳುಕುತ್ತೆ. ಅಂದ್ರೆ ನಾನು ಪಾಪಿ, ಇನ್ನ ಸ್ವಲ್ಪ ದಿನ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ನನ್ನ ಹತ್ರ ದುಡ್ಡು ಕೇಳಕ್ ಬಂದಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.